हेलो एवरीवन, वेलकम टू काव्यास कुकिंग चैनल। इवतन वीडियो दली तुम्बने सुलभवागी याव रीति जामुनना माडोदु अंत हेळ्कोड्ता इदीनि। ई रीति जामुनना माडिद्रे खंडितवागलू सॉफ्ट आगि ज्यूसी आगि नीवु ओंद 3 4 डेस इट्कोंड्रुनुवे तुम्बने चेन्नागि सॉफ्ट आगिरुत्ते। ಎಲ್ಲೂ ಒಡೆಯೋದಿಲ್ಲ, ಮಧ್ಯ ಎಣ್ಣೆಗೆ ಹಾಕ್ದಾಗ್ಲಾಗ್ಲಿ ಸಕ್ಕರೆ ಪಾಕಕ್ಕೆ ಹಾಕ್ದಾಗ್ಲಾಗ್ಲಿ ಖಂಡಿತ ಒಡೆಯೋದಿಲ್ಲ। ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡ್ತಾ ಹೋಗಿ। ಸೊ ಇವಾಗ ಜಾಮೂನ್ ಮಾಡೋದಕ್ಕೆ ಮೊದಲಿಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು। ಹಾಗಾಗಿ ನಾನು 2 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ। ಜಾಮೂನ್ ಸಕ್ಕರೆ ಪಾಕಕ್ಕೆ ಯಾವಾಗಲೂ ನೀರನ್ನು ಡಬಲ್ ಕ್ವಾಂಟಿಟಿ ಹಾಕಬೇಕು। ನೀವು ಎಷ್ಟು ಸಕ್ಕರೆ ತಗೊಂಡಿರ್ತೀರ ಅದರ ಡಬಲ್ ಕ್ವಾಂಟಿಟಿ, 2 ಕಪ್ ಸಕ್ಕರೆ ತಗೊಂಡಿದ್ರೆ 4 ಕಪ್ ಆಗೋಷ್ಟು ನೀರು, ಅರ್ಧ ಕೆ ಜಿ ಸಕ್ಕರೆ ತಗೊಂಡಿದ್ರೆ 1 ಲೀಟರ್ ಆಗುವಷ್ಟು ನೀರು, ಆ ರೀತಿ ನೀವು ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ। ಇದಕ್ಕೆ ಏಲಕ್ಕಿ ಪುಡಿ ಇದ್ರೆ ಪುಡಿಯನ್ನ ಹಾಕಿ, ನಾನು ಇಲ್ಲಿ 2 ಏಲಕ್ಕಿ ಹಾಗೆ ಓಪನ್ ಮಾಡಿ ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ। ಹಾಗಾಗಿ ಹೈ ಫ್ಲೇಮ್ನಲ್ಲಿ ಮೊದಲಿಗೆ ಸಕ್ಕರೆಯನ್ನು ಕರಗಿಸಿಟ್ಕೋಬೇಕು। ಹೈ ಫ್ಲೇಮ್ನಲ್ಲಿ 3 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ, ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ। ಸಕ್ಕರೆ ಕರಗಿದ ಆದ ನಂತರ ಟೈಮರ್ ಅನ್ನು ಸೆಟ್ ಮಾಡಿ ಕರೆಕ್ಟಾಗಿ 20 ರಿಂದ 25 ನಿಮಿಷ ಕುದಿಸಿದ್ರೆ ಸಾಕು, ಜಾಮೂನ್ಗೆ ಬೇಕಾಗಿರುವಂಥ ಸಕ್ಕರೆ ಪಾಕ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ। ಈ ಜಾಮೂನ್ಗೆ ಯಾವಾಗ್ಲೂ ಸಕ್ಕರೆ ಪಾಕ ಮೇಯ್ನು, ತುಂಬ ತೆಳು ಆಗ್ಬಿಡ್ತು ಅಂದರೆ ಜಾಮೂನು ಬಿಸಿ ಬಿಸಿ ಉಂಡೆ ಹಾಕ್ತಿದ್ದ ಹಾಗೆಯೇ ಒಂಥರ ಫುಲ್ಲು ಒಡೆದೋದಂಗೆ ಸಾಫ್ಟ್ ಆದಂಗೆ ಆಗುತ್ತೆ। ತುಂಬ ಗಟ್ಟಿಯಾಯಿತು ಸಕ್ಕರೆ ಪಾಕ ಅಂದರೆ ಒಳಗಡೆ ಎಲ್ಲ ಜ್ಯೂಸ್ ಹೋಗೇ ಇರಲ್ಲ, ಆ ರೀತಿಯಾಗಿರುತ್ತೆ। ಸೊ ನೋಡಿ ಒಂದು 20 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ, ಕಲರ್ ನೋಡ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಡಾರ್ಕ್ ಆಗಿದೆ, ಹಾಗೆ ಇಲ್ಲಿ ಯಾವುದೇ ರೀತಿ ಪಾಕ ಬಂದಿಲ್ಲ। ಅಂದರೆ ನಾವು ಸಕ್ಕರೆ ಪಾಕನ ಮುಟ್ಟಿ ನೋಡಿದಾಗ ಎಲ್ಲೋ ಎಣ್ಣೆ ಮುಟ್ತಾ ಇದ್ದೀವೇನೋ ನಾವು ಅನ್ನೋ ರೀತಿ ಫೀಲಿಂಗ್ ಬರಬೇಕು ಅಷ್ಟೇನೆ ನಮಗೆ। ಅಷ್ಟಾಗ್ತಿದ್ದ ಹಾಗೆಯೇ ಒಂದು ಮುಚ್ಚಳವನ್ನು ಮುಚ್ಚಿ ಸೈಡ್ನಲ್ಲಿ ಇಟ್ಬಿಡಿ, ಅದೊಂದು ಸ್ವಲ್ಪ ಬೆಚ್ಚಗಾಗಬೇಕು। ಅಷ್ಟರಲ್ಲಿ ನಾವು ಜಾಮೂನ್ಗೆ ಹಿಟ್ಟು ರೆಡಿ ಮಾಡ್ಕೊಬಿಡೋಣ। ನಾನಿಲ್ಲಿ ರೆಡಿಮೇಡ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ, ಯಾವ ಬ್ರ್ಯಾಂಡ್ದಾದರೂ ತೊಗೋಬೋದು, ಏನು ಅವಶ್ಯಕತೆ ಇಲ್ಲ, ಹಾಗೇನು ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಗಂಟುಗಳಾಗುತ್ತೆ ಒಳಗಡೆ ಅನ್ನೋ ಭಯ ಇದ್ದರೆ ಒಂದ್ಸಲ ಜರಡಿಸ್ಕೊಂಡು ಹಾಕ್ಕೊಳ್ಳಿ। ಇವಾಗ ಇದನ್ನ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಹಾಲು ಹಾಕೋ ಕಾರಣ ಏನು ಅಂದ್ರೆ ಜಾಮೂನು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಒಳಗಡೆ। ನಾನು ನೀರನ್ನ ಹಾಕಿ ಸಹ ಜಾಮೂನ್ ಮಾಡಿದ್ದೀನಿ, ಅದು ಸಹ ಸಾಫ್ಟ್ ಆಗಿ ಬರುತ್ತೆ, ಆದ್ರೆ ಹಾಲನ್ನ ಹಾಕಿ ನಾವು ಮಿಕ್ಸ್ ಮಾಡಿದಾಗ ಜಾಮೂನಿಗೆ ಬರುವಂತ ಟೇಸ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿದಾಗ ಬರೋದಿಲ್ಲ। ಕೆಲವೊಬ್ರಿಗೆ ಡೌಟ್ ಇರುತ್ತೆ ಹಾಲು ಹಾಕಿದೀವಿ ತುಂಬಾ ದಿನ ಉಳಿಯೋದಿಲ್ಲ ಅಂತ, ಖಂಡಿತ ಆ ರೀತಿ ಎಲ್ಲ ಏನು ಇಲ್ಲ, ಒಂದು 3 ಡೇಸ್ ಹೊರಗಡೆನೆ ಆರಾಮಾಗಿರುತ್ತೆ, ಏನು ಹಾಳಾಗೋದಿಲ್ಲ। ಜಾಮೂನ್ ನೋಡಿ ಹಿಟ್ಟನ್ನ ಈ ರೀತಿ ಸ್ವಲ್ಪ ಅಂಟೋ ರೀತಿನಲ್ಲಿ ಕಲಸ್ಕೋಬೇಕು, ತುಂಬಾ ನಾದಬಾರ್ದು, ಬರೀ ಬೆರಳುಗಳ ಸಹಾಯದಿಂದ ಮಾತ್ರ ಕಲಸ್ಬೇಕು। ಇವಾಗ ಒಂದು ಚಮಚ ತುಪ್ಪವನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಸ್ ಎಲ್ಲ ಎಕ್ಸ್ಟ್ರಾಸ್ ಕೈಗೆಲ್ಲ ಅಂಟಿರುತ್ತಲ್ಲ ಅದನ್ನ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಕ್ರೇಪ್ ಮಾಡಿ ತೆಗೆದ್ಬಿಡಿ। ಈ ರೀತಿ ಎಲ್ಲ ನೀಟಾಗಿ ತೆಕ್ಕೊಂಡು ಒಂದು ಮುಚ್ಚಳವನ್ನ ಮುಚ್ಚಿ ಜಸ್ಟ್ ಒಂದು 2 ರಿಂದ 3 ನಿಮಿಷ ಬಿಡ್ಬೇಕಷ್ಟೇನೆ, ಜಾಸ್ತಿ ಒಣಗಿಸ್ಬಾರ್ದು ಜಾಮೂನ್ ಹಿಟ್ಟನ್ನ। ಒಂದು 2 ನಿಮಿಷ ಆಗಿದೆ ನೋಡಿ, ಅರಳ್ಕೊಂಡಿರುತ್ತೆ, ಅದು ದಪ್ಪ ಆಗಿರೋದು ಕಾಣಲ್ಲ, ಬಟ್ ಮುಟ್ಬೇಕಾದ್ರೆ ಒಳಗಡೆ ಎಲ್ಲ ಏನೋ ಗಾಳಿ ಗಾಳಿ ತುಂಬಿಕೊಂಡಿದ್ಯೇನೋ ಅನ್ನೋ ರೀತಿ ಫೀಲಿಂಗ್ ಬರುತ್ತೆ ನಮಗೆ, ಅದು ಮುಟ್ಬೇಕಾದ್ರೇ ಗೊತ್ತಾಗುತ್ತೆ ಅರಳಿದೆ ಚೆನ್ನಾಗಿ ಜಾಮೂನ್ ಹಿಟ್ಟು ಅಂತ. ಇವಾಗ ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ನಿಮಗೆ ಎಷ್ಟು ಸೈಜ್ ಜಾಮೂನ್ ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸೈಜನ್ ಉಂಡೆಗಳನ್ನ ಮಾಡ್ಕೋಬೇಕು, ಏಕೆಂದ್ರೆ ಎಣ್ಣೆಗೆ ಹಾಕ್ತಿದ ಹಾಗೆ ಡಬಲ್ ಆಗುತ್ತೆ ಕ್ವಾಂಟಿಟಿ, ನಾವಿನ್ನು ಶುಗರ್ ಸಿರಪ್ ಒಳಗೆ ಹಾಕ್ತಿದ ಹಾಗೆ ಇನ್ನೂ ಡಬಲ್ ಆಗುತ್ತೆ. ಸೊ ತುಂಬ ದಪ್ಪ ಮಾಡ್ಕೋಬಿಟ್ರು ಅಂತ ದಪ್ಪ ದಪ್ಪ ಉಂಡೆಗಳಾಗುತ್ತವೆ, ಸೊ ಹಾಗಾಗಿ ಸಣ್ಣ ಗಾತ್ರ ಉಂಡೆ ಮಾಡ್ಕೊಳ್ಳಿ ಸಾಕು. ಸೊ ಈ ರೀತಿ ಎಲ್ಲವನ್ನು ಒಂದೇ ಸೈಜ್ ನಲ್ಲಿ ಡಿವೈಡ್ ಮಾಡಿ ಇಟ್ಕೊಂಡು ಆ ನಂತರ ಉಂಡೆ ಕಟ್ಕೊತಾ ಇದ್ದೀನಿ ನಾನು, ಎಲ್ಲಾನು ಒಂದೇ ಸೈಜ್ ಅಲ್ಲಿ ಈಕ್ವಲ್ ಆಗಿ ಬರುತ್ತೆ ಈ ರೀತಿ ಮಾಡಿದ್ರೆ, ಹಾಗೆ ಉಂಡೆ ಕಟ್ಟೋದನ್ನು ಸಹ ಸುಲಭ, ಬೇಗ ಬೇಗ ಆಗ್ಬಿಡುತ್ತೆ. ಸೊ ಇದನ್ನ ನಾನು ಫಾಲೋ ಮಾಡ್ತೀನಿ ಬೇಗ ಬೇಗ ಮಾಡಲಿಕ್ಕೆ. ಇವಾಗ ಕೈಗೆ ಇನ್ನೊಂದು ಸ್ವಲ್ಪ ತುಪ್ಪವನ್ನ ಸವರ್ಕೊಂಡು ಒಂದೊಂದೇ ಡಿವಿಷನ್ ನಾವು ಏನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತಗೊಂಡು ನೀಟಾಗಿ ಎಲ್ಲೂ ಕ್ರ್ಯಾಕ್ಸ್ ಇಲ್ದಂಗೆ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು. ಎಣ್ಣೆ ಸಹ ಮೀಡಿಯಂ ಆಗಿ ಕಾದಿರ್ಬೇಕು, ತುಂಬಾ ಕಾದಿರಬಾರ್ದು ಜಾಮೂನ್ಗೆ, ಸ್ವಲ್ಪ ಮೈಲ್ಡ್ ಆಗಿ ಕಾದಿದ್ರೆ ಸಾಕು. ತಕ್ಷಣ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ಗೆ ಮಾಡಿಬಿಟ್ಟು ಈ ಜಾಮೂನ್ ಉಂಡೆಗಳನ್ನ ಏನ್ ಪ್ರಿಪೇರ್ ಮಾಡಿದೀವಲ್ಲ ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಇದನ್ನು ಅಷ್ಟೇ ಎಣ್ಣೆನಲ್ಲಿ ಓವರ್ ಕ್ರೌಡ್ ಮಾಡಬಾರ್ದು, ಯಾಕೆಂದ್ರೆ ಎಣ್ಣೆಗೆ ಹಾಕ್ತಿದ್ ಹಾಗೇನೆ ಅದು ಡಬಲ್ ಆಗುತ್ತೆ ಕ್ವಾಂಟಿಟಿ, ಒಂದಕ್ಕೊಂದು ಅಂಟ್ಕೋಬಿಡ್ತು ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಬ್ಯಾಚ್ ಅಲ್ಲಿ ಒಂದು 6 ರಿಂದ 7 ಮ್ಯಾಕ್ಸಿಮಮ್ ಅಷ್ಟೇ ಹಾಕೊಳ್ಳಿ, ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ.
ಮೀಡಿಯಂ ಫ್ಲೇಮ್ನಲ್ಲೇ ಈ ರೀತಿ ರೋಲ್ ಮಾಡ್ಕೊತ ನೀಟಾಗಿ ಸ್ವಲ್ಪ ಡಾರ್ಕಿಶ್ ಬ್ರೌನ್ ಬರಲಿ ಕಲರು, ಯಾಕೆಂದರೆ ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಇನ್ನೂ ಲೈಟ್ ಆಗುತ್ತೆ ಕಲರು. ಇಷ್ಟು ಲೈಟ್ ಇದ್ದಾಗ ತೆಗೆದ್ಬಿಟ್ರು ಅಂತೂ ಇನ್ನೂ ಬಿಳಿ ಬಿಳಿ ಥರ ಆಗುತ್ತೆ ಜಾಮೂನು. ಹಾಗಾಗಿ ಇನ್ನೊಂದು ಸ್ವಲ್ಪ ಡಾರ್ಕಿಶ್ ಕಲರ್ ಬರಲಿ. ಸೊ ನೋಡಿ, ಇದು ಕರೆಕ್ಟ್ ಆಗಿರೋ ಅಂಥ ಕಲರು. ಇಷ್ಟು ಡಾರ್ಕ್ ಬ್ರೌನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರಬೇಕು ಪಾಕನ್ನುವೆ. ತುಂಬ ಬೆಚ್ಚಗೆ ಅಥವಾ ಬಿಸಿನೇ ಇಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಟ್ಕೊಳ್ಳಿ. ಇವಾಗ ನೋಡಿ, ಪಾಕನು ಬಿಸಿ ಇದೆ, ಜಾಮೂನು ಸಹ ಬಿಸಿ ಇದೆ, ಪಾಕ ಹೊಗೆ ಆಡ್ತಾ ಇದೆ, ನೀವು ನೋಡಿದ್ದೀರಾ ಅಲ್ವಾ. ಅಷ್ಟು ಬಿಸಿ ಇರೋ ಅಂಥ ಪಾಕಕ್ಕೆ ತಕ್ಷಣ ಬಿಸಿ ಬಿಸಿ ಆಗಿರೋ ಅಂಥ ಜಾಮೂನ ಎಣ್ಣೆಯಿಂದ ಡೈರೆಕ್ಟಾಗಿ ತೆಗೆದು ಪಾಕಕ್ಕೆ ಹಾಕಬೇಕು. ಸೊ ಸೇಮ್ ಮೆಥಡ್ನಲ್ಲಿ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆಗೆ ಹಾಕ್ತಿದ್ದ ಹಾಗೆ ಡಬಲ್ ಆಗಿದೆ ಕ್ವಾಂಟಿಟಿ. ತುಂಬಾ ಸುಲಭದಲ್ಲಿ ಆಗುವಂಥ ಸ್ವೀಟ್ ಇದಂತೂ. ಹಾಗೆಯೇ ಜಾಮೂನ್ನ ಇಷ್ಟ ಇಲ್ಲ ಅಂತ ಹೇಳೋರೇನೆ ಇಲ್ಲ. ತುಂಬ ಜನಕ್ಕೆ ಜಾಮೂನ್ ಅಂದರೆ ಇಷ್ಟ, ಆದರೆ ಕೆಲವೊಬ್ರು ಮಾಡಿದಾಗ ಸಕ್ಕರೆ ಪಾಕಕ್ಕೆ ಹಾಕಿದಾಗ ಒಡೆದೋಗುತ್ತೆ, ಇಲ್ಲ ಸಕ್ಕರೆ ಪಾಕನೇ ಹೀರಿರಲ್ಲ, ಆ ರೀತಿಯೆಲ್ಲ ಇರುತ್ತೆ. ಸೊ ಕೆಲವೊಂದು ಟಿಪ್ಸನ್ನ ನೀವು ಫಾಲೋ ಮಾಡಿದಾಗ ಖಂಡಿತ ಪರ್ಫೆಕ್ಟಾಗಿ ಜಾಮೂನನ್ನ ಮಾಡ್ಬೋದು. ಸೊ ನೋಡಿ, ಎಲ್ಲವನ್ನು ನಾನು ಪಾಕಕ್ಕೆ ಹಾಕಿ ಇಟ್ಟಿದ್ದೀನಿ. ಫಸ್ಟ್ ಬ್ಯಾಚ್ದು ಆಲ್ರೆಡಿ ಹೀರ್ಕೊಂಡು ದಪ್ಪ ಆಗಿದೆ. ಮುಚ್ಚಳವನ್ನು ಮುಚ್ಚಿ ಇಲ್ಲ ಅಂದ್ರೂ ಇದನ್ನ 2-3 ಅವರ್ಸ್ ಬಿಟ್ಬಿಡ್ಬೇಕು. ಹಾಗೇನೆ 2-3 ಗಂಟೆಗಳ ಕಾಲ ಆಗಿದೆ ಇವಾಗ. ನೋಡಿ, ಓಪನ್ ಮಾಡ್ತಾ ಇದ್ದೀನಿ ಯಾವ ರೀತಿ ದಪ್ಪ ದಪ್ಪದಾಗಿ ಜಾಮೂನ್ ಬಂದಿದೆ ಅಂತ. ಜಾಮೂನ್ ಕಲರ್ ಸಹ ನೋಡಿ, ಎಣ್ಣೆಗೆ ಹಾಕಿದಾಗ ನಮಗೆ ಎಣ್ಣೆಯಿಂದ ತೆಗಿಬೇಕಾದ್ರೆ ಡಾರ್ಕ್ ಅಂತ ಅನಿಸುತ್ತೆ, ಬಟ್ ಅದು ಪಾಕ ಹೀರ್ಕೊಂತ ಹೀರ್ಕೊಂತ ಲೈಟ್ ಕಲರ್ ಆಗುತ್ತೆ. ಸೊ ಹಾಗಾಗಿ ಲೈಟ್ ಕಲರಲ್ಲೇ ನಾವು ತೆಗೆದ್ಬಿಟ್ರೆ ಪಾಕ ಎಲ್ಲ ಹೀರ್ಕೊಂಡಾದ ನಂತರ ಇನ್ನೂ ಲೈಟ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಡಾರ್ಕಿಶ್ ಕಲರಲ್ಲೇ ನೀವು ಬೇಯಿಸಿ ಆ ನಂತರ ಪಾಕಕ್ಕೆ ಹಾಕಿ, ಆವಾಗ ಪರ್ಫೆಕ್ಟಾಗಿ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ. ಪಾಕದ ಹದನೂ ನೋಡಿ, ತುಂಬ ಎಳೆ ಪಾಕನೂ ಸಹ ಬಂದಿಲ್ಲ, ಆದರೆ ಸ್ವಲ್ಪ ಅಂಟಂಟಿದೆ. ಆ ರೀತಿ ಪಾಕ ಮಾಡ್ಕೋಬೇಕು. ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ ಪಾಕ ಅಂಟಂಟ್ ಥರ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ಜಾಮೂನ್ ಮಾತ್ರ. ಖಂಡಿತ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ, ಒಳಗಡೆನು ಹೊರ್ಗೂ ಜ್ಯೂಸ್ ಹೀರ್ಕೊಂಡಿದೆ. ನೋಡಿ, 2-3 ಅವರ್ಸ್ಗೆಲ್ಲ ಸಖತ್ತಾಗಿ ಬಂದಿತ್ತು. ಸೊ ಇವತ್ತಿನ ಜಾಮೂನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.